ಇವತ್ತು ಕಂಡಿದ್ ಕನ್ಸ? ಆದರೂ ಅವ್ರು ಹೇಳಿದ್ದೆಲ್ಲ ಸತ್ಯ. ನಾನು ಬದುಕಿನಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ದೆ ಅಲ್ವಾ. ಅವನೆಲ್ಲ ಹೇಳ್ತಾನೆ ಅಪ್ಸರ್ಯರ ಜೊತೆ ಡ್ಯುಯೆಟ್ ಆಡ್ತಿರ್ಬೇಕು. ಮೊದಲು ಡಾಕ್ಟರ್ ಆಗ್ಬೇಕು ಅನ್ಕೊಂಡೆ, ಮತ್ತೆ ಪೊಲೀಸ್ ಆಗೋಣ ಅಂತ ಆಸೆ ಪಟ್ಟೆ, ಆಮೇಲೆ ಸೈನಿಕನಾಗ್ಬೇಕು ಅನ್ಕೊಂಡೆ, ಆಮೇಲೆ ಲೆಕ್ಚರ್ ಆಗೋಣ ಅಂತ ಅನ್ಕೊಂಡೆ, ಏನೆಲ್ಲ ಆಗ್ಬೇಕು ಅನ್ಕೊಂಡೆ. ಆದ್ರೆ ಏನೂ ಆಗ್ಲಿಲ್ಲ. ಈಗ ಡಿಪ್ಲೊಮಾ ಫೈನಲ್ ಇಯರ್ ಅಲ್ಲಿ ಇದೀನಿ, ಮುಂದೆ ಏನಾಗ್ತೀನೋ. ಸೂರ್ಯ ನೆತ್ತಿಗೆ ಇರೋರಿಗೆ ಮಲಗಿದ್ರೆ ಏನೂ ಆಗಲ್ಲ. ನಿನ್ನೆ ರಾತ್ರಿನೇ ಹೇಳ್ದೆ ಬೆಳಗ್ಗೆ ಬೇಗ ಹೋಗ್ಬೇಕು, ಎದ್ದು ರೆಡಿ ಆಗು ಅಂತ. ಇನ್ನು ಹಾಸ್ಟೆಲ್ಗೆ ಹೋದ್ರೆ ಹೇಗಿರ್ತೀಯೋ? ಇನ್ನಂಗಿರ್ತೀನಿ, ಹಿಂಗೆ. ಹೀಗಿದ್ರೆ ನೀನು ಉದ್ದಾರ ಆದ ಹಾಗೆ. ಬ್ಯಾಗ್ ಕೂಡ ಇವನಿಗೆ ನಾನೇ ರೆಡಿ ಮಾಡಿ ಕೊಡ್ಬೇಕು. ಬೆಂಗಳೂರಿನಲ್ಲಿ ಡಿಪ್ಲೊಮಾ ಹೇಗ್ ಮಾಡಿದಿ ಅಂತ ನಂಗೆ ಗೊತ್ತು. ಫೈನಲ್ ಇಯರ್ ಆದ್ರೂ ಮಂಗಳೂರಿನಲ್ಲಿ ಓದಿ ಉದ್ದಾರ ಆಗು. ತಗೋ ಅಡ್ಮಿಷನ್ ಲೆಟರ್, ಇನ್ನೂ ಅಲ್ಲಾದ್ರೂ ಸರಿಯಾಗಿರು. ಇನ್ನು ನನ್ನ ಕನಸಿನ ಹುಡುಕಾಟ ಶುರು. ಸರ್, ಒಳ್ಳೆ ಕತೆ ಇದೆ, ತಗೊಳ್ಳಿ ಸರ್. ಸರ್ ಪುಸ್ತಕ ಸರ್, ಸರ್ ತಗೊಳ್ಳಿ ಸರ್, ಕಾದಂಬರಿ ತಗೊಳ್ಳಿ ಸರ್. ಸರ್ ಬುಕ್ಸ್ ಏನಾದ್ರೂ ಬೇಕಾ? ಕಾಲೇಜ್ ಟೆಕ್ಸ್ಟ್ ಬುಕ್ನೇ ಓದಲ್ಲ, ಇನ್ ಈ ಬುಕ್ ಓದಕ್ಕೆ ಎಲ್ಲಿಂದ ಟೈಮ್ ಸಿಗುತ್ತೆ ಹೇಳಿ? ಟೈಮ್ ಮಾಡ್ಕೊಂಡು ಓದ್ಬೇಕು ಸರ್. ಪುಸ್ತಕ ಒಂದೊಳ್ಳೆ ಫ್ರೆಂಡ್ ಇದ್ದಾಗೆ ಯಾರು ಬೇಕಾದ್ರೂ ಕೈ ಬಿಡ್ಬೋದು, ಆದ್ರೆ ಇದು ನಿಮ್ ಕೈ ಬಿಡಲ್ಲ ಸರ್. ಎಲ್ಲ ಪುಸ್ತಕ ಮಾರೋ ಬಿಸ್ನೆಸ್ನವರು ಇದೇ ಮಾತಾಡ್ತಾರೆ. ಪುಸ್ತಕ ಮಾರೋದು ನನ್ನ ಬಿಸ್ನೆಸ್ ಅಲ್ಲ ಸರ್, ಹೊಟ್ಟೆ ಪಾಡು. ನಂಗೆ ನಂದೇ ಆದ ಅಗಾಧವಾದ ಕನಸಿದೆ. ಓ, ನೀನು ನಂತರ ಕನ್ಸು ಕಾಣ್ತೀಯ? ಹಗಲ್ ಕನ್ಸೋ ಅಥವಾ ರಾತ್ರಿ ಕನ್ಸೋ? ಎರಡೂ ಅಲ್ಲ ಸರ್, ನಿದ್ದೆ ಮಾಡೋಕ್ಕೂ ಬಿಡದೇ ಇರುವಂತ ಕನಸು. ಅಂಥದ್ದೊಂದು ಕನ್ಸಿದ್ಯಾ? ಅದ್ಯಾವ ಕನ್ಸು? ಕಂಡ್ರೆ ದೊಡ್ಡ ಕನಸೇ ಕಾಣಬೇಕು. ದೊಡ್ಡ ಕೆಲಸನೇ ಹಿಡಿಬೇಕು ಅಂತ, IAS ಆಫೀಸರ್ ಆಗಬೇಕು ಅಂತ ಕನಸು ಕಂಡಿದ್ದೀನಿ. ನಾಲ್ಕು ಬಾರಿ ಎಕ್ಸಾಮ್ನಲ್ಲಿ ಸೋತಿದ್ದೀನಿ. ಎಕ್ಸಾಮ್ನ ಸೋಲು ಬದುಕಿನ ಸೋಲಲ್ಲ ಅಂತ ನಿರ್ಧರಿಸಿ ಮತ್ತೆ ನನ್ನ ಪ್ರಯತ್ನ ಸಾಗ್ತಾ ಇದೆ. ಇದು ನನ್ನ 5ನೇ ಪ್ರಯತ್ನ, ಪ್ರಿಲಿಮ್ಸ್ ಬರೆದಿದ್ದೀನಿ. ಯಪ್ಪ, ಇದ್ಯಾವ ಸೀಮೆ ಕನಸು? ಕಣ್ಣು ಕಾಣ್ದಿರೋ ನಾನೇ ಇಂಥ ಕನಸು ಕಂಡಿರಬೇಕಾದ್ರೆ ಇನ್ನು ಕಣ್ಣಿರೋ ನೀವು ಇನ್ನೆಷ್ಟು ಸುಂದರವಾದ ಕನಸು ಕಂಡಿರ್ಬೋದಲ್ವಾ ಸರ್? ನಾನು ಕಂಡಿರೋವೆಲ್ಲ ಬರೀ ಹುಚ್ಚು ಕನ್ಸೆ, ಆದರೆ ನಿನ್ನ ಕನಸಿಗೆ ತುಂಬಾ ಕಷ್ಟಪಡ್ಬೇಕನ್ಸುತ್ತಲ್ವಾ? ಎಸ್. ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಯು ಶುಡ್ ಬರ್ನ್ ಲೈಕ್ ಎ ಸನ್. ಶುರುವಾಯ್ತಪ್ಪ ಇದರ ರಗಳೇ, ಯಾವಾಗ ನೋಡಿದ್ರು ಇದೇ ಗೋಲ್. ಏನ್ ಗ್ರಾಚರ ಕಾದಿದ್ಯಾ? ಬಸ್ ಹಾಳಾಗಿದೆ, ಇಳಿರಿ ಇಳಿರಿ ಇಳಿರಿ. ಬನ್ನಿ 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 ಬನ್ನಿ, ಈ ಬಸ್ಗೆ ಹತ್ತಿ. ನೀನ್ ಹೋಗಲ್ವೇನಪ್ಪ? ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಯು ಶುಡ್ ಬರ್ನ್ ಲೈಕ್ ಎ ಸನ್. ಏನ್ ಹೇಳ್ತೀರೋ ಅಣ್ಣ? ಏನಂತೆ? ನಂತರ ಕನ್ಸ್ ಕಾಣೋರೆ. ಸರ್, ಮಂಗಳೂರು ಹೋಗುತ್ತಾ? ಮಂಗಳೂರಿಗೆ ಹೋಗುತ್ತೆ, ಆದ್ರೆ ಎಷ್ಟೊತ್ತಿ ಮುಟ್ಟತ್ತೆ ಅಂತ ಹೇಳಕ್ಕಾಗಲ್ಲ. ಏನ್ ಸರ್, ವಾಯ್ಸ್ ಕೇಳಿಸ್ತಿದೆ ಆದ್ರೆ ಬಾಡಿನೇ ಕಾಣಿಸ್ತಿಲ್ಲ. ಏಯ್, ಹೊರಗಡೆ ನಿಂತ್ರೆ ಏನೋ ಕಾಣಿಸುತ್ತೆ, ಒಳಗಡೆ ಬಾ, ಆರಡಿ ಕುಂದಾಪುರ ಮೀನ್ ಕಾಣಿಸುತ್ತೆ.
ನೀವು ಈ ಬಸ್ಸು ಒಂಥರ ವಿಚಿತ್ರವಾಗಿದೆ. ಹೂನಪ್ಪ, ಇದೇ ನನ್ನ ಕನಸಿನ ಬಸ್. ಇದಕ್ಕೆ ನಾನೇ ಓನರು, ನಾನೇ ಕಂಡಕ್ಟ್ರು, ನಾನೇ ಒಂಥರ ಚಿತ್ರ ವಿಚಿತ್ರ. ನೋಡು, ಕನಸು ಯಾರಿಗೆ ಬೀಳುತ್ತೆ, ಯಾವ ಟೈಮಲ್ಲಿ ಬೀಳುತ್ತೆ, ಯಾಕೆ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಬಸ್ಸು ಎಲ್ಲಿಂದ ಹೋಗುತ್ತೆ, ಹೇಗೆ ಹೋಗುತ್ತೆ, ಯಾವ ಟೈಮಲ್ಲಿ ಹೋಗುತ್ತೆ, ಯಾವ ಪ್ಲೇಸನ್ನ ಮುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೋಂಟ್ ವರಿ, ಹೋಗಿ ಕೂತ್ಕೋ. ಅಪ್ಪು ಕಾಕ, ರೈಟ್ ರೈಟ್. ಥ್ಯಾಂಕ್ಸ್ ಅಣ್ಣ, ಬಾಯ್. ಏನಾಯ್ತು, ಯಾಕೆ ಕಳ್ತಿದ್ದೀರಾ? ಏನ್ ಹೆಸರು? ಸೂರ್ಯ. ಓ, ತೊದ್ಲಾನ? ಇಲ್ಲಿಗೆ ಯಾಕೆ ಬಂದೆ? ಬೆಂಗಳೂರಲ್ಲಿ ಸರಿಯಾಗಿ ಓದಲ್ಲ ಅಂತ ಪೇರೆಂಟ್ಸ್ ಇಲ್ಲಿಗೆ ಸೇರಿಸಿದ್ರು. ಓ, ನಿಮ್ಮನೇನು ತುಂಬಾ ದೂರ ಇದೆ ಅನ್ಸುತ್ತೆ. ಚಂದ್ರ ಕಾಣಿಸ್ತಿದ್ದಾನೆ. ಸ್ವಲ್ಪ ಕೆಳಗ್ ಬಾ. ಒಂದ್ ಮನೆ ಕಾಣಿಸ್ತಾ ಇದೆ. ಅದೇ ನಮ್ಮ ಮನೆ. ನಾ ಸರಿಯಾಗಿ ಓದಲ್ಲ ಅಂತ ಇಲ್ಲಿ ಸೇರಿಸಿದ್ರು. ಮನೆಯವ್ರ ನೆನಪಾದಾಗ ದುರ್ಬೀನ್ ಹಾಕೊಂಡು ನೋಡ್ತಾ ಇರ್ತೀನಿ. ಬೇಜಾರ್ ಮಾಡ್ಕೊಂಬಿಡ ಬ್ರೋ, ಬಾ ಒಳಗೋಣ. Come on, let's go. ಎಂತದ ನೀವು ಮೇಕೆ ಜಟ? ನಿಮ್ದು ರೌಡಿಸಂ ಬೇರೆ ಕಾಲೇಜಲ್ಲಿ. ಅದೆಂತದ ಕೈಯಲ್ಲಿ ಹಾಗೆ ಮಾಡಿಸಿದ್ದು? ಸರಿ ಮಾಡು, ಸರಿ ಮಾಡಬೇಕು. ನೀನ್ ದೊಡ್ಡ ಕಣ್ಣು ಮಾಡಿದ ತಕ್ಷಣ ನಮ್ಗೇನು ಭಯ ಆಗುದಿಲ್ಲ, ಆಯ್ತಾ? ಹೋಗ, ರೂಮಿಗೆ ಹೋಗ, ಹೋಗೋ. ಮತ್ತೆ ಇಲ್ಲಿ ದಾಂಡಿಗರು ಇದ್ದಂಗಿದ್ದಾರೆ. ಸುಮ್ಮನೆ ಬಾರ. ಇಲ್ಲಿ ಯಾರೋ ಒದ್ದಾಡ್ತಾ ಇದ್ದಾರೆ. ವಾರ್ಡನ್ ಸರ್. ವಾರ್ಡನ್? ಒಳ್ಳೆ ಕಾಮಿಡಿ ಪೀಸ್ ಇದ್ದಂಗಿದಾನಲ್ಲ. ನೀವ ದೇರಳಿಗೂ ನಾವಲ್ಲ ಸರ್. ಯಾರಾದ್ರೂ ನೋಡಿದ್ರ? ಯಾರಿಗೂ ಹೇಳಲ್ಲ ಸರ್. ಸರ್ ಎತ್ಕೊಳ್ಳ. ಕೆಳಗ್ ಬಿದ್ದವ್ರು ಎತ್ಕೊಳ್ಳೋಣ ಅಂತಂದ್ರೆ ಜಾಸ್ತಿ ಮಾತಾಡ್ತೇನೆ. ಹೋಗಿ ಹೋಗಿ.
ರೂಮ್ಗೋಗಿ. ವೆಲ್ಕಮ್ ಟು ಹೋಮ್ ಅವೇ ಫ್ರಮ್ ಹೋಮ್. ಇಲ್ಲಿ ಬಿಗ್ ಬಾಸ್ ಇದ್ದಾರಾ? ಎಲ್ಲಿದ್ದೀರಾ ಬಿಗ್ ಬಾಸ್? ಬಿಗ್ ಬಾಸ್ ಅಲ್ಲ, ವಿದ್ಯಾರ್ಥಿ ನಿಲಯದ ಈ ಕೊಠಡಿಯಲ್ಲಿ ನಿಮ್ಮೊಂದಿಗಿರುವ ಗೆಳೆಯ. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ನಿಮ್ಮ ರೂಮ್ಮೇಟ್. ಎಲ್ಲೋ ಅಶರೀರ ವಾಣಿ ಕೇಳ್ತಾ ಇದೆಯಲ್ಲ. ಅಪ್ಪ ಪರಮಾತ್ಮ ಕೃಪಿತೋರು, ನನಗೆ ದರ್ಶನ ಭಾಗ್ಯವನ್ನು ನೀಡು. ಭಕ್ತ, ನಿನ್ನ ಪರಿಶುದ್ಧವಾದ ಮನಸ್ಸಿನಿಂದ ಇತ್ತ ಕಡೆ ಕಣ್ಣಾಡಿಸು. ಎತ್ತ ಕಡೆ ಇತ್ತ ಕಡೆ ಭಕ್ತ. ಓ, ಇವ್ರು ತುಂಬಾ ವರ್ಷದಿಂದ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲ ಗೆಳೆಯ, ಬಂದು ಕೇವಲ 2 ನಿಮಿಷ ಆಯ್ತು ಅಷ್ಟೇ. 2 ನಿಮಿಷದಲ್ಲಿ ಇಷ್ಟೊಂದು ರಾಶಿ ಹಾಕಿದ್ದಾರೆ ಬಿಗ್ ಬಾಸ್. ಇಷ್ಟು ಪುಸ್ತಕವನ್ನು ಜಾಲಾಡಿ ಓದುತ್ತಿರುವ ಇವರು ನಮಗೆಲ್ಲರಿಗೂ ಅಚ್ಚುಮೆಚ್ಚು, ತುಂಬಾ ಇಷ್ಟವಾಗಿದ್ದಾರೆ. ನಮ್ಮ ಮುಂದಿನ ಟಾಸ್ಕ್ಗೆ ಇವರನ್ನೇ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿ. ಎಸ್. ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್, ವೆಲ್ಕಮ್ ಟು ದಿಸ್ ಅಕಾಡೆಮಿಕ್ ಇಯರ್. All the best for your bright future. May God bless you. Thank you. ರೀಚ್ ಆದ್ರೂ ಮೆಕ್ಯಾನಿಕಲ್ ಅಲ್ಲಿ ಮಾತ್ರ ಹುಡುಗಿರು ನಾಟ್ ರೀಚ್ ಅಬಲ್. ಫಸ್ಟ್ ಇಯರ್ ಅಲ್ಲಾದ್ರೂ ಯಾರಾದ್ರೂ ಕನೆಕ್ಟ್ ಆಗ್ತಾರ ಅಂತ ನೋಡ್ಬೇಕು. ವೆಲ್ಕಮ್ ಟು ದಿಸ್ ಅಕಾಡೆಮಿಕ್ ಇಯರ್. ಥ್ಯಾಂಕ್ ಯು. ಓ ನನ್ನ ದೇವ್ರಿ, ಈ ಸಲನಾದ್ರೂ ಹೊಸ ಹೊಸ ಹುಡುಗಿರು ಕನೆಕ್ಟ್ ಆಗೋತಾರ ಮಾಡು ದೇವ್ರಿ. ನಮ್ಮ ಮೆಕ್ಯಾನಿಕಲ್ ಇಷ್ಟೊಂದು ಹುಡುಗಿರ ಗರ್ಲ್ಸ್. ನಾನು ನಿಮ್ಮ ಲವರ್ ಬಾಯ್ ಧೀರಜ್, ನಿಮ್ಮ ಫೈನಲ್ ಇಯರ್ ಮೆಕ್ಯಾನಿಕಲ್ ಸ್ಟೂಡೆಂಟ್, ನಿಮ್ಮ ಸೀನಿಯರ್. ನಿಮ್ಗೇನಾದ್ರೂ ತೊಂದರೆ ಆದರೆ ನನ್ನ ಹತ್ರ ಇದೆ. ಯು ಮುಗುತಿಗಳು, ಫಸ್ಟ್ ನೋಡಿಸ್ಬೇಕಾ? ನನ್ನ ಹತ್ರ ಹೇಳು. ಪ್ರಿನ್ಸಿಪಲ್ ಹತ್ರ ಏನಾದರೂ ಸ್ಪೆಷಲ್ ರೆಕಮೆಂಡೇಶನ್ ಬೇಕಾದ್ರೆ ನಾನಿದ್ದೀನಿ. ನಿಮ್ಗೇನಾದ್ರೂ ತೊಂದರೆ ಆದರೆ ಹೇಳಿ, ನಾವು ಚಳವಳಿ ಮಾಡೋಣ. ಬನ್ನಿ, ಅಪ್ಪಿಕೊಳ್ಳಿ. ಟೀಚರ್ ಬರ್ತಾರೆ ಬೇಕು. ಜಾರಿ ಬಿದ್ದನು ನಾರಿ ಬುದ್ಧಿಗೆ ಹೆಣ್ಣು ಮಕ್ಕಳ ಸಂಘದ ಅಧ್ಯಕ್ಷ ಲೇ ಧೀರಾಜ. ನಂಬಬೇಡ ನಂಬಬೇಡ ಹುಡುಗಿರನ್ನ, ನಂಬಬೇಡ, ಪ್ರೀತಿಸಿ ಪ್ರೇಮಿಸಿ, ಏಪ್ರಿಲ್ ಫುಲ್ ಆಗ್ಬೇಡ. ಏನೋದಿರೋ ಮೆಕ್ಯಾನಿಕಲ್ ಹುಡುಗಿರು ಮೇಲೆ ನೋಡು, ಇನ್ನು ಸ್ವಲ್ಪ ಸ್ವಲ್ಪ ಆ ಕಡೆ ನೋಡು. ಕಂಪ್ಯೂಟರ್ ಸೈನ್ಸ್ ಹುಡುಗಿಯರು ನಡಿ ನಡಿ, ಎಲ್ಲೋದ್ರೂ ಕಿಸ್ತಾ ಇರ್ತಾನೆ. ನಮಸ್ತೆ ಸರ್, ಹೊಸಬ್ರ? ಹೊಸಬನೇ ಇಲ್ಲಿಗೆ ಮಾತ್ರ. ಸಬ್ಜೆಕ್ಟ್ ವಿಷಯಕ್ಕೆ ಬಂದ್ರೆ ಹುಲಿ, ಹ್ಯಾಪ್ ಹುಲಿ. ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ಓದಿದ ಸಬ್ಜೆಕ್ಟ್ ಎಲ್ಲ 100 out of 100.
ನನ್ನ ಕೈಲಿ ಪಾಠ ಕಲಿತ ಸ್ಟೂಡೆಂಟ್ಸ್ ಎಲ್ಲ ಆಫ್ರಿಕಾ, ಅಮೆರಿಕಾ, ಅಫ್ಘಾನಿಸ್ತಾನ, ಅಂಟಾರ್ಟಿಕ್ ಅಂತ ಹೇಳಿ ದೇಶಾಂತರ ಹೋಗಿ ಫೇಮಸ್ ಆಗ್ಬಿಟ್ಟಾರೆ. ಅಯ್ಯ ನನ್ನ ಕನ್ನಡಕ ಅವ್ರ ಹುಲಿಯ, ನನ್ನ ಕನ್ನಡಕ ನಾನೇ ಕಿತ್ಕೊಂಡ್ಬಿಟ್ಟಾರೆ ನೋಡಿ. ಯಾರಾದ್ರೂ ಕನ್ನಡ ಕೊಡ್ರಪ್ಪ, ಯಾರಾದ್ರೂ ಕನ್ನಡಕ ಉಟ್ಕೊಡ್ತೀರಾ ಪ್ಲೀಸ್. ನನ್ ಕನ್ನಡಕ ಇಲ್ಲ, ಸ್ವಲ್ಪ ತೊಡರಬಡ ಆಗುತ್ತೆ ನೋಡಿ. ಯಾರಾದ್ರೂ ಕನ್ನಡ ಕೊಡ್ತೀರಾ? ಹಲೋ ಎಕ್ಸ್ಕ್ಯೂಸ್ ಸರ್, ಸ್ವಲ್ಪ ಕನ್ನಡ ಕೊಡ್ಕೊಟ್ಟೆ. ಥ್ಯಾಂಕ್ ಯು. ಅಯ್ಯೋ ಫಸ್ಟ್ ನೀತಿ ನಿನ್ನ ಎಡ್ಲಿಟ್ ಬರ್ನ ಅಂತ ಗೊತ್ತಾಗೋಗ್ಬಿಡ್ತಲ್ಲಪ್ಪ. ಅದು ನಂಗೆ ಕನ್ನಡಕ ಇಲ್ಲಾಂದ್ರೆ ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಷ್ಟೇ. ಸ್ವಲ್ಪ ಅಲ್ಲ ಸರ್, ತುಂಬಾನೇ ಕಾಣಿಸಲ್ಲ. ಹುಲಿಗೆ ಕಣ್ಣು ಸ್ವಲ್ಪ ಪೊಟ್ಟು ಅಂತ ಕಾಣಿಸ್ತದೆ ಸರ್. ತುಂಬಾ ವರ್ಷದಿಂದ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅನ್ಸುತ್ತೆ. ಹಂಗೇನಿಲ್ಲ, ಲಿವ್ ಇಟ್ ಲಿವ್ ಇಟ್ ಲಿವ್ ಇಟ್. ಅಂದಂಗೆ ಈ ಸಲ ಮೆಕ್ಯಾನಿಕಲ್ ಫೈನಲ್ ಇಯರ್ನಲ್ಲಿ ಟಾಪರ್ ಯಾರು? ಅದು ಕಿರಣ್ ಅಂತ ಸರ್. ಕಿರಣ್ ಅಂದ್ರೆ ಹುಡುಗ ಅಲ್ಲ, ಹುಡುಗಿ. ದಿನ ಹೇಗೆ ಮಾಡ್ತೀಯಲ್ಲ ಮೋಸ ಇದು. ನಿನ್ ಡಬ್ಬ ಗಾಡಿ ನನಗ್ ಕೊಟ್ಟು ನನ್ ಗಾಡಿ ಎತ್ತಕೊಂಡ್ ಬರ್ತೀಯಾ? ನಂಗೆ ಮನೇಲಿ ಅಪ್ಪ ಬೈತಾರೆ ಗೊತ್ತಾ. ಸಾರಿ ಬೇಬಿ. ಏನ್ ಸಾರಿ, ಬೈಕ್ ನಂದು, ಪೆಟ್ರೋಲ್ ನಂದು, ಶೋಕಿ ಮಾತ್ರ ನಿಂದು. ನಿಂಗೆ ಲಾಲಿಪಾಪ್ ಅಂದ್ರೆ ಇಷ್ಟ ಅಲ್ವಾ? ನಾನು ಈ ಕಾಲೇಜ್ಗೆ ಹೊಸಬ ಆಗಿರ್ಬೋದು, ಬಟ್ ಐ ಆಮ್ ವೆರಿ ಸ್ಟ್ರಿಕ್ಟ್. ಯಾರಾದ್ರೂ ಲೇಟ್ ಆಗಿ ಬಂದ್ರೆ ಅಬ್ಸಲ್ಯೂಟ್ಲಿ ನೋ ಎಂಟ್ರಿ. ಮೇ ಐ ಕಮ್ ಇನ್ ಸರ್? ಹಾ, ಮೆಕ್ಯಾನಿಕಲ್ ಕ್ಲಾಸ್ ಅಲ್ಲಿ ಹುಡುಗಿನ. ಮರುಭೂಮಿಯಲ್ಲಿ ಒಂಟಿಗಳು ಇರೋದು ಸಹಜ, ಇದೇನು ಜಿಂಕೆನೂ ಇದೆಯಲ್ಲ. ಹಾ ಬಾಮ್ಮ, ಭಾಗ್ಯದ ಲಕ್ಷ್ಮಿ ಬಾಮ್ಮ. ಇದು ಯಾವ್ದಿದು ಹೊಸ ಪೀಸು? ಏನ್ ಸರ್ ಆಗ್ತಾನೆ, ಲೇಟ್ ಆಗಿ ಬಂದ್ರೆ ನೋ ಎಂಟ್ರಿ ಅಂದ್ರಿ? ಲೇ ಕೋತ್ ನನ್ ಮಗನೇ, ಓ ಕನ್ನಡಲ್ಲಿ ಮುಖ ನೋಡ್ಕೋ, ಒಳ್ಳೆ ಸ್ಕ್ರಾಪ್ ಆಗಿರೋ ಇಂಜಿನ್ ಎತ್ತಂಗಿದ್ಯಾ? ಕುತ್ಕೋ ಸುಮ್ನೆ. ಹಾ ನೀನ್ ಬಾಮ್ಮ, ನೀನ್ ಬಾ. ಎಬೇ ಮೆನಸೇಲನೆ. ಅಪ್ಪ ಇವನ್ ಯಾರು? ಲಕ್ಷ್ಮೀ ಅಮ್ಮನ ಹಿಂದೆ ರಾಕ್ಷಸ ಗುಮ್ಮ. ರಾಕ್ಷಸ ಅಲ್ಲ, ರಾಜೇಂದ್ರ ಬಹದ್ದೂರ್. ಕಂಡಿದ್ದೀನಿ, ಮುಚ್ಕೊಂಡು ಕೂತ್ಕೊಳ್ಳಪ್ಪ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಗಮನ ಇಟ್ಟು ಕೇಳಿ. ನೀವೆಲ್ಲ ಫೈನಲ್ ಇಯರ್ ಓದ್ತಾ ಇದ್ದೀರಾ, ಸ್ವಲ್ಪ ಪ್ರಾಕ್ಟಿಕಲ್ಸ್ ಬಗ್ಗೆ ಗಮನ ಕೊಡಿ. ಬೇರೆ ಬೇರೆ ಕಂಪನಿಯವರು ಈ ಸಲ ಕಾಲೇಜ್ ಕ್ಯಾಂಪಸ್ಗೆ ಬರ್ತಿದ್ದಾರೆ, ಎಸ್ಪೆಷಲಿ ಆಟೋಮೊಬೈಲ್ಸ್ ಕಂಪ್ನಿಗಳು. ಓಕೆ, ನೌ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಏನ್ರ ಏನ್ರ ಮಾಡ್ತಾ ಇದ್ದೀರಾ? ನಾನ್ಸೆನ್ಸ್. ಈ ಹುಲಿ ಪಾಠ ಮಾಡ್ತಿರ್ಬೇಕಾದ್ರೆ ಎಲ್ಲ ಸೈಲೆಂಟ್ ಇರ್ಬೇಕು. ಕೀಪ್ ಕ್ವೈಟ್, ಅಂಡರ್ಸ್ಟ್ಯಾಂಡ್? ಇಲ್ಲಂದ್ರೆ ಒಬ್ಬೊಬ್ಬರು ಒದ್ದು ಬರಕ್ಕೆ ಹಾಕ್ಬಿಡ್ತೀನಿ. ನಾನೇನು ಒದ್ದು ಬರಕ್ಕೆ ಹಾಕ್ತೀನಿ, ಈ ನನ್ನ ಮಕ್ಕಳೇ ಹೊರಗೆ ಕರ್ಕೊಂಡು ಹೋಗ್ತಾರೆ. ಬಂದ್ಬಿಟ್ಯಾ, ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ವಲ್ಲೇ ಬೇಬಿ. ನಾನು ನೀನು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ನಾನಿದ್ದಲ್ಲಿ ನೀನಿರ್ಬೇಕು, ನೀನಿದ್ದಲ್ಲಿ ನಾನು ಇರಲೇಬೇಕು. ಹೌದು, ಆದರೆ ನಾನು ತಿನ್ನುವಾಗ ಮಾತ್ರ ನೀನು ಬರಬಾರ್ದು. ನಾನಿದೆಲ್ಲ ಆರ್ಡ್ರ್ ಮಾಡಲಿಲ್ವಲ್ಲ, ಯಾಕೋ ಎಲ್ಲ ಇಲ್ಲೇ ತಂದಾಗ್ತಿದ್ಯಾ? ತಿನ್ನಿ ಮೇಡಮ್, ನಿಮ್ಮ ಅಪ್ಪನ ಕ್ಯಾಂಟೀನ್ ಅಲ್ವಾ, ಅವರೇ ಹೇಳಿದ್ದು ತಿನ್ನಿ ತಿನ್ನಿ. ತಿನ್ನು ಮಗಳೇ ತಿನ್ನು. ಇರ್ಲಿ ಬಿಡು ಬೇಬಿ, ನಾನಿದ್ದೀನಲ್ಲ, ಬ್ಯಾಟಿಂಗ್ ಶುರು ಮಾಡೋಣವಾ? ನಿನ್ಗೂ ಬೇಕಾ? ಹ್ಮ್, ಇದು ಅದು ಎರಡು ಬೇಕು. ಹೇ ದಡಿಯ, ಮನೇಲಿ ಹೇಳಿ ಬಂದಿದ್ಯಾ? ಹೌದು, ನಿನ್ನನ್ನು ಕರ್ಕೊಂಬರ್ತೀವಿ ಅಂತ ಹೇಳಿದ್ದೀನಿ.
ಹೇ ಕಾಡಂದಿ, ನನ್ ತಂಟೆಗ್ ಬಂದ್ರೆ ಅಷ್ಟೇ ಮತ್ತೆ ನಿನ್ನ ಅಪ್ಪುಚ್ಚಿ ಮಾಡ್ಬಿಡ್ತೀನಿ. ಕಿರಣ್, 2 ವರ್ಷದಿಂದ ಕಾಳಾಗ್ತಿದ್ದೀನಿ, ಈ 2 ಆನೆಗಳು ಯಾವ ಬಂದಾಗುತ್ತೆ? Ha ha ha.